ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 5, ಪುಟ 83-84. ವಂಚನೆಗೆ ಒಳಬೀಳುವುದು, ರಿಸೀವ್ಡ್. ಭಕ್ತನಾದ ಪೌಲನು, ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು, 1 ತಿಮೋತಿ 2:14 ಎಂಬುದಾಗಿ ಬರೆದಿದ್ದಾನೆ. ಅಂದರೆ ದೇವರಿಗೆ ಅವಿಧೇಯರಾಗಿ ಈ ಹಣ್ಣನ್ನು ತಿಂದರೂ ಸಹ ನಿಜವಾಗಿಯೂ ಸಾಯುವುದಿಲ್ಲ ಎಂಬ ಸರ್ಪದ ವಂಚನೆಯ ಮಾತನ್ನು ನಂಬಿದ್ದರಿಂದ ಅವಳು ಮೋಸ ಹೋದಳು. ಆದಿಕಾಂಡ 3:4. ಆದಾಮನು ಈ ಸುಳ್ಳು ವಂಚನೆಗೆ ಒಳಗಾಗಲಿಲ್ಲ, ಆದರೂ ಅವನು ಈ ಅಪರಾಧದಲ್ಲಿ ತನ್ನ ಹೆಂಡತಿಯೊಂದಿಗೆ ಭಾಗಿಯಾದನು. ಆದಾಮನು ಮತ್ತು ಅವಳು ತಿಂದ ದಿನವೇ ಸತ್ತಿಹೋಗುವಿ. ಆದಿಕಾಂಡ 2:17 ಎಂಬುದಾಗಿ ದೇವರು ಆಜ್ಞಾಪಿಸಿದ್ದರಿಂದ ಅರ್ಥವನ್ನು ಈಗ ತಿಳಿದುಕೊಳ್ಳುವಂತಾಯಿತು. ಟಿಪ್ಪಣಿಯಲ್ಲಿ ಕೊಟ್ಟಿರುವ ಸರಿಯಾದ ಭಾಷಾಂತರದಲ್ಲಿ ಈ ರೀತಿಯಾಗಿ ದೇವರು ಎಚ್ಚರಿಸಿದ ಮರಣದಂಡನೆಯ ವಾಕ್ಯವು ಈ ರೀತಿಯಲ್ಲಿದೆ: ನೀನು ತಿಂದ ದಿನವೇ ನೀನು ಸಾಯುತ್ತಾ ಸತ್ತೇ ಹೋಗುವಿ. ಇನ್ ದ ಡೇ ದಟ್ ದೌ ಈಟೆಸ್ಟ್ ದೇರ್ ಆಫ್ ಡೈಯಿಂಗ್ ದೌ ಶಾಲ್ ಡೈ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಅವರು ಹಣ್ಣನ್ನು ತಿಂದ ಕೂಡಲೇ ಸಾಯಲಿಲ್ಲ, ಆದರೆ ಮರಣವು ಅವರ ಮೇಲೆ ನಿಧಾನವಾಗಿ ಆವರಿಸಿಕೊಳ್ಳುತ್ತಾ ಬಂದು ಕೆಲವು ವರ್ಷಗಳಾದ ಮೇಲೆ ಅವರು ಸತ್ತೇ ಹೋದರು ಎಂಬುದು. ಆದಾಮನು ಮತ್ತು ಹವ್ವಳನ್ನು ಏದೇನ್ ತೋಟದಲ್ಲಿದ್ದ ಜೀವದಾಯಕ ವೃಕ್ಷದ ಬಳಿಗೆ ಬಂದು ಅದರ ಹಣ್ಣನ್ನು ತಿನ್ನದಂತೆ ಹೊರಡಿಸಲಾಯಿತು. ಇದರ ಪರಿಣಾಮವಾಗಿ ಅವರು ಸಾಯಲಾರಂಭಿಸಿದರು. ಆದಾಮನು ತನ್ನ ಮೊದಲಿನ ಪರಿಪೂರ್ಣತೆ ಸ್ಥಿತಿಯ ಉನ್ನತ ಶಿಖರದಿಂದ ಇಳಿಮುಖನಾಗಲು ಪ್ರಾರಂಭಿಸಿದನು ಮತ್ತು ಅವನು ಕ್ರಮೇಣ ತಾನು ತೆಗೆಯಲ್ಪಟ್ಟ ಮಣ್ಣಿಗೆ ಪುನಃ ಸೇರುವುದಕ್ಕೆ ಮುಂಚೆ 930 ಬದುಕಿದ್ದನು. ಅವನು ಸತ್ತ ನಂತರ ಪಾಪದ ಪೂರ್ಣ ಶಿಕ್ಷೆಯನ್ನು ಅನುಭವಿಸಿದನು. ಆದಾಮನಿಗೆ ತನಗೆ ವಿಧಿಸಲ್ಪಟ್ಟ ಶಿಕ್ಷೆಯ ಸಹಜ ಸ್ವಭಾವದ ಬಗ್ಗೆ ವಂಚಿತನಾಗಿರಲಿಲ್ಲ ಮತ್ತು ಅಂದಿನಿಂದ ಪಾಪದ ವಿಷಯದಲ್ಲಿ ಇರುವ ದೈವ ಶಿಕ್ಷೆಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರಿತಕ್ಕವನಾಗಿದ್ದಿ. ಆದಿಕಾಂಡ 3:19 ಎಂಬ ಈ ತೀರ್ಪನ್ನಿತ್ತು 4,000 ವರ್ಷಗಳಾದ ಮೇಲೆ ಅಪೋಸ್ತಲನಾದ ಪೌಲನು ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಬರೆದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23. ಎಜೆಕೇಲನ ಪ್ರವಾದನ ಗ್ರಂಥದಲ್ಲಿ 17:18 4 ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಂಬುದಾಗಿ ಬರೆದಿರುವುದನ್ನು